ಇರುತ್ತೀರ ನನ್ನ ಈ ಚಿತ್ರದ ಮೊದಲನೇ ಪ್ರೆಸ್ ಮೀಟ್ ಇವತ್ತು ಕೊನೆಯ ದಿವಸದ ಚಿತ್ರೀಕರಣ ಮೈಸೂರಲ್ಲಿ ಮೈಸೂರಲ್ಲಿ ಇತ್ತು ಮೈಸೂರಾದ್ಮೇಲೆ ಬೆಂಗಳೂರಲ್ಲಿ ಶುರು ಮಾಡಿದೆ ವಿಷಯ ಏನು ಅಂತಂದ್ರೆ ನನಗೆ ಯೂಶಲಿ ಈ ವೃತ್ತಿನ ಶುರು ಮಾಡಿದ್ದೆ ನಾನು ಆಕ್ಚುಲಿ ನಾನು ಒಬ್ಬ ಕಲಾವಿದ ಆಗ್ತೀನಿ ಅಂತ ನನ್ನ ನಂಬಿಕೆನೆ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ನಂಬುತ್ತೇನೆ ನನಗೇನೆ ಹೌದು ಪರವಾಗಿಲ್ಲ ಇಲ್ಲಿ ನಾನು ಒಂದು ಜೀವನ ರೂಪಿಸ್ಕೋಬಹುದು ಕಲಾವಿದನಾಗಿ ಅಂತ ನನಗೆ ಡೈಜೆಸ್ಟ್ ಆಗೋದಕ್ಕೇನೆ ಹಲವಾರು ವರ್ಷಗಳು ಬೇಕಾಯಿತು. ಸೊ ಇವತ್ತು ನಾನು ಬೇರೆ ಅಂಗಲ್ಲಿ ಬೇರೆ ಥರದ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಒಂದು ಪ್ರಯತ್ನದೊಂದಿಗೆ ಒಬ್ಬ ಪ್ರೊಡ್ಯೂಸರ್ ಮಾತ್ರದಲ್ಲಿ ಒಂದು ಪ್ರೊಡಕ್ಷನ್ ಮುಖಾಂತರವಾಗಿ ಇನ್ನೊಂದು ಅವತಾರ ನಂದು ಆಕ್ಚುಲಿ ಅದೆಷ್ಟು ಕಷ್ಟವಾಗಿತ್ತು ನಾನು ಜೀರ್ಣಿಸ್ಕೊಳ್ಳೋದಕ್ಕೆ. ಇವತ್ತು ಒಬ್ಬ ನಿರ್ಮಾಪಕರಾಗಿನೂ ಕೂಡ ಅಷ್ಟೇ ಜೀರ್ಣಿಸ್ಕೊಳ್ಳೋದು ತುಂಬಾನೇ ಕಷ್ಟವಾಗಿದೆ. ಏನಕ್ಕೆ ಅಂತಂದ್ರೆ ಈ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಒಂದು ಕಥೆಯನ್ನ ಹುಡುಕಿದವರಲ್ಲ ನಾವು. ತುಂಬಾ ಒಳ್ಳೆ ಕಥೆ ಸಿಕ್ತು. ಈ ಚಿತ್ರದ ಒಂದು ಕಥೆ ಯಾಕೆ ಸಿನಿಮಾ ಆಗ್ಬಾರ್ದು ಅಂತ ಒಂದು ನಿರ್ಧಾರ ನಮ್ಮ ಒಂದು ತಂಡದಲ್ಲಿ. ಈ ಒಂದು ತಂಡದ ಪ್ರಯತ್ನ ಆಕ್ಚುಲಿ ಈ ಸಿನಿಮಾ ಆಗೋದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇದು ನನ್ನ ಒಪ್ಪನ ಪ್ರಯತ್ನದಿಂದ ಖಂಡಿತವಾಗ್ಲೂ ಇದು ಒಂದು ಸಿನಿಮಾ ಮಾಡುವಷ್ಟು ದೊಡ್ಡ ಪ್ರಯತ್ನಕ್ಕೆ ನನಗೆ ಎಟುಕಲಾರದ ಕೈಗೆ ಎಟುಕಲಾರದಂತ ಒಂದು ಪ್ರಯತ್ನ. ಈ ಒಂದು ಸಿನಿಮಾ ಆಗ್ಲಿಕ್ಕೆ ನನ್ನ ಇಡೀ ತಂಡನೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯೂಶಲಿ ಈ ಥರದ ಒಂದು ತಂಡ ನಂದು ಯಾವುದೇ ಸಿನಿಮಾಗಳು ಬರೋದಾಗಿರ್ಬೋದು ಅಥವಾ ಇನ್ನ ಬೇರೆ ಯಾವುದೋ ಕಥೆಗಳ ವಿಷಯಗಳಾಗಿರ್ಬೋದು ಈ ತರ ಒಂದು ಒಳ್ಳೆ ಕಥೆ ಒಳ್ಳೆ ಚಿತ್ರದ ಬಗ್ಗೆ ವಿಮರ್ಶೆ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ಒಂದು ತಂಡ ಇದ್ದೆ. ನನಗೆ ದಿಢೀರಂತ ಒಂದು ದಿವಸ ನನ್ನ ಗೆಳೆಯ ತರುಣ್ ಒಂದ್ಸಲ ಫೋನ್ ಮಾಡಿದೆ, ಎಲ್ಲಿದೆಯಾ ನಾನು ಯಾವ್ದೋ ಒಂದು ಅಂಗಡಿಲಿ ಇದ್ದೆ, ಸರಿ ಅಂಗಡಿಲಿ ಇದ್ದೀನಪ್ಪ ಇಮಿಡಿಯೇಟ್ ಆಗಿ ಬರ್ಬಿಟ್ಟು ಏನು ವಿಷಯ ಸುಮ್ಮನೆ ಬಾಯಿಲಿ ಬಂದೆ. ಸೊ ನನ್ನ ನಿರ್ದೇಶಕರು ಎಂ ಎಸ್ ಶ್ರೀನಾಥ್ ಅಂತ, ಸೊ ಇವರು ಅವ್ರ ಜೊತೆಲಿದ್ರು. ಅವ್ರೊಂದು ಕತೆ ಹೇಳ್ತಾರೆ ಕೇಳು ಸುಮ್ಮನೆ, ಒಂದು ಕತೆ ಹೇಳಿದ್ರು ಅದ್ಭುತವಾದಂಥ ಕತೆ. ನಾನು ಯೂಶಲಿ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಕತೆ ಹುಡುಕಲವನಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಅದ್ಭುತವಾದಂಥ ಒಂದು ಕತೆ ನನಗೆ ಯಾವ ಮಟ್ಟಕ್ಕೆ ಟೆಂಪ್ಟ್ ಆಗೋಯ್ತು ಆ ಕತೆ ಅಂತಂತಂದ್ರೆ, ನಾವು ಬಸವೇಶ್ವರ ನಗರದಲ್ಲಿ ಕೇಳಿತ್ತು, ಸರಿ ಬಸವೇಶ್ವರ ನಗರದಿಂದ ಈ ಕತೆ ಗಾಂಧಿನಗರಕ್ಕೆ ಹೋಗೋದು ಬಿಡಬಾರ್ದು ಅಂತ ಅನ್ನೋಂಥ ಒಂದು ನಿರ್ಧಾರ ನನಗೆ. ಸರಿ ಏನು ಮಾಡೋಣ ಕತೆ ಕೇಳಿದ ತಕ್ಷಣ ಹೆಂಗಾರ ಮಾಡಿ ಲಾಕ್ ಮಾಡೋಣ, ಹೆಂಗ್ ಲಾಕ್ ಮಾಡೋದು ಅವರು ಬಿಟ್ಟರೆ ಓಡೋಗ್ಬಿಡ್ತಾರೆ, ಸರಿ ಕಾಸಿಲ್ಲ ಏನು ಮಾಡೋಣ, ಕೈಯಲ್ಲಿ ಎಷ್ಟಿದೆ ಅಂದ್ರೆ 700 ರೂಪಾಯಿ ಇದೆ, 700 ರೂಪಾಯಿ ಅಡ್ವಾನ್ಸ್ ಮರ್ಯಾದೆ ಇರಲ್ಲ ಎ ಟಿ ಎಂ ಹೋಗ್ಬಿಟ್ಟು ಉತ್ತಮ ಒಂದು ಕಾರ್ಡ್ ಹುಡುಕಿದೆ ದೇವ್ರದಿಂದ ಕಾರ್ಡ್ ಇತ್ತು, ಹೋಗ್ಬಿಟ್ಟು ಎ ಟಿ ಎಂ ಅಲ್ಲಿ ಹೋಗಿ ಕಾಯಿಸ್ಕೊಂಡು ಅವ್ರಿಗೆ ಕತೆಯನ್ನು ಲಾಕ್ ಮಾಡ್ಬಿಟ್ಟು ಬ್ಲಾಕ್ ಮಾಡಿದಂಥದ್ದು. ವಿಷಯ ಏನು ಅಂತಂದ್ರೆ ಈ ಕತೆ ಹುಟ್ಕೊಂಡಿದ್ದು ತುಂಬಾನೇ ಅಪರೂಪದ ಸನ್ನಿವೇಶ ಇದು. ಅವರು ಆಕ್ಚುಲಿ ಬೇರೆ ಯಾವುದೋ ಹೀರೋಗೆ ಬೇರೆ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಅನ್ನ ಹೇಳಕ್ ಬಂದಂತ ವ್ಯಕ್ತಿ, ನನ್ನ ಕಾಮನ್ ಫ್ರೆಂಡಿನ ಮುಖಾಂತರ ಅವ್ರು ಕೂತ್ಕೊಂಡು ಆ ಹೀರೋಗೆ ಕಾಯ್ತಾ ಇದ್ದಂತ ಒಂದು ಸಮಯ. ಅವರು ಇಲ್ಲ ನಾನೆಲ್ಲೋ ಒಂಚೂರು ಟ್ರಾಫಿಕ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದ್ದೀನಿ, ಒಂದು 45 ನಿಮಿಷ ಲೇಟ್ ಆಗುತ್ತೆ ಅಂತ ಆ ಹೀರೋ ಹೇಳ್ದಂಗೆ. ಸರಿ ಅವರು ಸರಿ ಹೆಂಗೋ ಒಂದು 45 ನಿಮಿಷ ಟೈಮ್ ಇದೆಯಲ್ಲ ಸರ್, ತಮಾಷೆಗೆ ಒಂದು ಕತೆ ಹೇಳ್ತೀನಿ, ಒಂದು ಕಾಮಿಡಿ ಸಿನಿಮಾ ಮಾಡಿದ್ದೀನಿ. ಆ ಕತೆನೇ ಇವತ್ತು ಆಕ್ಚುಲಿ ರ್ಯಾಂಬೋ ಆಗ್ತದೆ, ಅಲ್ಲಿ ಹುಟ್ಕೊಂಡಿದ್ದ ಕತೆ ಇವತ್ತು ಈ ಹಂತಕ್ಕೆ ಅಂತಂದ್ರೆ ಇವತ್ತು ನನ್ನ ಕೊನೆಯ ಚಿತ್ರದ ಚಿತ್ರೀಕರಣದ ಒಂದು ಹಂತಕ್ಕೆ ಬಂದು ನಿಲ್ಲುವಂತ ಒಂದು ಪ್ರಯತ್ನ. ಇವತ್ತು ಇಷ್ಟು ಜನರ ಸಹಕಾರ ನನಗೆ ಸಿನಿಮಾ ಮಾಡೋದು ಅಂತ ತೀರ್ಮಾನ ಆಗೋದು. ಸರಿ ಏನಕ್ಕೆ ನಾವೇ ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ ಅಂತಂದ್ರೆ, ಈ ಸಿನಿಮಾ ಕರೆಕ್ಟ್ ಆಗಿ ನನ್ನ ಯೂಶಲಿ ನನ್ನನ್ನ ಹೀರೋ ಅಂತ ಅನ್ಕೊಂಡಾಗ ಅದಕ್ಕೆ ಆದಂತ ಮಾರುಕಟ್ಟೆಯ ಲಿಮಿಟೇಷನ್ಸ್ ಗಳು ಬರುವಂತದ್ದು ಸಹಜ. ಸೊ ಆಕ್ಚುಲಿ ಈ ಚಿತ್ರ ಆ ಮಾರುಕಟ್ಟೆಯ ಲಿಮಿಟೇಷನ್ಸ್ ಜಾಸ್ತಿ ಏನೋ ಕೇಳ್ತಾ ಇತ್ತು. ಸರಿ ಈ ತರದ ಪ್ರಯತ್ನ ನಮಗೆ ಈ ತರದ ಸಿನಿಮಾ ಹಿಂಗೆ ಆಗಬೇಕು ಈ ಸಿನಿಮಾ ಅಂತದ್ದು ಒಂದು ಕನ್ಸು ಕಂಡ್ಕೊಂಡು, ಸರಿ ಇಂತಿಂಥವ್ರ ಆರ್ಟಿಸ್ಟ್ಗಳು ಅಂತಂತಂದ್ರೆ ಅಂಥದ್ದವರೇ ಬೇಕು ಅಂತ ವಿತ್ ಆರ್ಟಿಸ್ಟ್ಗಳ ಸಮೇತ ನಾವು ಕನಸುಗಳನ್ನ ಕಂಡಂಥವ್ರು. ಸರಿ ಒಂದು ಕೆಲಸ ಮಾಡೋಣ, ಇದು ಮೋಸ್ಟ್ಲಿ ಬೇರೆ ಕಡೆ ಏನಾದ್ರು ಹೋಯ್ತು ಅಂತಂದ್ರೆ ಇದಕ್ಕೆ ಇದೇ ಆಗುತ್ತೆ ಅಂತ ಅನ್ನೋದು ರಿಸ್ಕಿನ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಈ ರಿಸ್ಕಿನ ಫ್ಯಾಕ್ಟರ್ ಜಾಸ್ತಿ ಇದ್ದಾಗ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ಬಿಡುತ್ತೇನೋ, ಸಿನಿಮಾಗೆ ನ್ಯಾಯ ಒದಗಿಸೋದು ಕಮ್ಮಿ ಆಗ್ಬಿಡುತ್ತೇನೋ, ಈ ಕತೆ ಇನ್ನೂ ಚೂರು ಏನೋ ಕೇಳ್ತಾ ಇದೆ, ಆ ರಿಸ್ಕ್ ನಾವೇ ಯಾಕೆ ತಗೊಂಡ್ಬಾರ್ದು ಈ ಸಿನಿಮಾ ಮಾಡೋದಕ್ಕೆ, ಒಂದು ಕೆಲಸ ಮಾಡೋಣ ಒಂದು ಪ್ರಯತ್ನ ಅಂತ ಮಾಡೋಣ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ನನಗೆ ಈ ಸಿನಿಮಾದ ಛಾಯಾಗ್ರಾಹಕರು ಮುಂಗಾರು ಮಳೆಕೃಷ್ಣ ಆಗಿರ್ತಾರೆ, ನನ್ನ ಸಿನಿಮಾದ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಆಗಿರ್ತಾರೆ. ಸೊ ಈ ತರದಲ್ಲಿ ಕಲಾವಿದರುಗಳ ಪಟ್ಟಿನೂ ಕೂಡ ತುಂಬಾ ದೊಡ್ಡ ಕಲಾವಿದರ ಪಟ್ಟಿಗಳು. ನನಗೆ ಆಕ್ಚುಲಿ ಅವರವರ ನಿಜವಾದ ರೆಮೆಂಡ್ರೇಷನ್ಗಳನ್ನ ಕೊಟ್ಕೊಂಡು ನನಗೆ ಮಾಡುವಂತದ್ದು ಖಂಡಿತವಾಗ್ಲೂ ನನಗೆ ಆಗ್ದೇ ಇದ್ದಂತ ಒಂದಿದೆ. ಖಂಡಿತವಾಗ್ಲೂ ನಾನು ಫಸ್ಟ್ ಟೈಮ್ ಉಮಾಕನ ಹತ್ರ ಹೋದೆ,
ಸರಿ ನೀವು ಇದೇ ಪಿಕ್ಚರು ನಾನೇ ಮಾಡ್ತಾ ಇದ್ದೀನಿ, ನೀನು ಮಾಡ್ಕೊಂಡು ನೀನು ಡೇಟ್ ಅಷ್ಟು ಕೊಡೋ ಸಾಕು ನನಗೆ ಅಂತ ನನಗೆ ಬಹಳನೇ ಖುಷಿ ಆಗಿದ್ದಂತ ಒಂದು ವಿಷಯ. ಸೊ ಇದೇ ತರ ಎಲ್ಲ ಇಡೀ ಸಿನಿಮಾದ ನನ್ನ ಸಿನಿಮಾದಲ್ಲಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ಸಿನಿಮಾದಲ್ಲಿರುವಂತಹ ಎಲ್ಲ ಕಲಾವಿದರುಗಳಾಗಿರ್ಬೋದು, ಸೊ ಈ ಒಂದು ಪ್ರಯತ್ನದಿಂದ ಮಾತ್ರ, ಈ ಒಂದು ಸಹಕಾರದಿಂದ ಮಾತ್ರ ಈ ಒಂದು ಸಿನಿಮಾ ಇಷ್ಟರ ಮಟ್ಟಕ್ಕೆ ನನ್ನ ಪ್ರೊಡಕ್ಷನ್ ಈ ಹಂತಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಖಂಡಿತವಾಗಿಯೂ ಇಷ್ಟಪಡ್ತೀನಿ. ನನ್ನ ಜೊತೆಯಲ್ಲಿ ನಾಣಿ ಸರ್ ಅವರು ಇರ್ತಾರೆ. ನಾಣಿಯವರು ನನಗಿನ್ನ ಒಂದು 5 ದಿವಸ ಈ ಸಿನಿಮಾದಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ಆದ್ರೂ ಹೀರೋ ನಾನೇ ಮಾತ್ರ. ನನ್ನ ಜೊತೆಯಲ್ಲೇ ಬರುವಂತ ಒಂದು ಪಾತ್ರ. ಆಮೇಲೆ ಯೂಶ್ವಲಿ ನಾನು ಹೇಳಿದಾಗ ನಾನು ಇಂತಿಂತವ್ರಿಗೆ ಈ ತರದ ಪಾತ್ರಗಳಿಗೆ ಇಂಥವ್ರೇ ಬೇಕು ಅಂತ ಅನ್ನೋಂತ ಒಂದು ಒಂದು ಕಲ್ಪನೆ ಇದ್ದಿದ್ರಿಂದ ಫಸ್ಟ್ ನಾನು ಖುಷಿಯಾಗಿದ್ದೇನು ಅಂತಂದ್ರೆ, ನಾವು ಯಾರನ್ನ ಹೋಗಿ ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದೀನಿ ಅವರೇ ನನ್ನ ಸಿನಿಮಾದಲ್ಲಿ ಬಂದು ಕೆಲಸ ಮಾಡುವಂತ ಒಂದು ಯೋಗ ನನಗೆ ಆಕ್ಚುಲಿ. ಸೊ ಅವ್ರ ಜೊತೆಯಲ್ಲಿ ರಂಗಣ್ಣ ರಘು ಸರ್ ಅವರು ಈ ಸಿನಿಮಾದಲ್ಲಿ ಇರ್ತಾರೆ, ಸಾಧು ಕೋಕಿಲ ಅವರು ಇರ್ತಾರೆ, ಆಶಿ ಸರ್ ಇದ್ದಾರೆ, ಮಾಧುರಿ ಅವರು ಈ ಚಿತ್ರದ ನಾಯಕಿ ಆಗಿರ್ತಾರೆ, ಇನ್ನೊಬ್ರು ದೀಪಿಕಾ ಅಂತ ಅನ್ನುವಂತ ಇನ್ನೊಬ್ರನ್ನ ಪತ್ತೆ ಮಾಡುವಂತ ಒಂದು ಪ್ರಯತ್ನ, ಪ್ರತಾಪ್ ಅವರು ಗೊತ್ತಿರುವಂತದ್ದೇ ಒಂದು ತುಂಬಾ ಅದ್ಭುತವಾದಂತ ಒಂದು ಪಾತ್ರನ ಅವರು ಮಾಡಿದ್ದಾರೆ, ಚಿನ್ನು ಅವರು, ನಮ್ಮ ಚಿಕ್ಕಮ್ಮ ಚಂದ್ರಕಲ ಅವರು, ಅವರು ನಾಗರತ್ನ ಅಂತ ಮೈಸೂರಿನ ಕಲಾವಿದರು. ಸೊ ಹೀಗೆ ಒಂದು ಧರ್ಮ ಅವರು ಇದ್ದಾರೆ ನನ್ನ ಸಿನಿಮಾದಲ್ಲಿ. ಶ್ರುತಿ ಅವರು ಒಂದು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಂದು 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 ಪುಟ್ಟ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇರ್ತಾರೆ. ನನ್ನ ಸಿನಿಮಾದ ಛಾಯಾಗ್ರಹಕ್ಕೂ ಆಗ್ಲೇ ಹೇಳಿದೆ ಕೃಷ್ಣ ಅವರು, ಅರ್ಜುನ್ ಜನಿ ಅವರ ಮ್ಯೂಸಿಕ್ ಇರ್ತದೆ. ಮತ್ತೆ ಇದೊಂದು ಈ ಸಾಂಗ್ ಒಂದು ಟೆಕ್ನಿಷಿಯನ್ಸ್ ಗೆ ಮತ್ತೆ ಆರ್ಟಿಸ್ಟ್ ಗೆ ಅಂತಾನೆ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ನ ಮಾಡ್ತಾ ಇದ್ದೆ. ಸೊ ಈ ಚಿತ್ರದ ಕತೆ ಒಳಗಡೆ ಈ ಸಾಂಗ್ ಇಲ್ಲದೆ ಇದ್ರು ಕೂಡ ಈ ಚಿತ್ರಕ್ಕೋಸ್ಕರನೇ ಅಂತ ಒಂದು ಸಾಂಗ್ ಮಾಡ್ತಿರುವಂತದ್ದು ಈ ಸಾಂಗಿನ ಒಂದು ಒಂದು ವಿಶೇಷ ಇದೆ. ಆಕ್ಚುಲಿ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ನಡೀತಾ ಇರೋದು ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ಒಂದು ಇದು ಈ ಚಿತ್ರದ ಟೆಕ್ನಿಷಿಯನ್ಸ್ ಗೆ ಅಂತ ಮತ್ತೆ ಆರ್ಟಿಸ್ಟ್ ಗೆ ಅಂತ ಎಲ್ಲರೂ ತಂಡದ ಎಲ್ಲರೂ ಕಾಸ್ಟ್ಯೂಮರ್ಸ್ ಇಂದ ಹಿಡ್ಕೊಂಡು ನಮ್ಮ ಮೇಕಪ್ ನವರಿಂದ ಹಿಡ್ಕೊಂಡು ನಮ್ಮ ಲೈಟ್ ಬಾಯ್ಸ್ ಇಂದ ಹಿಡ್ಕೊಂಡು ಟ್ರೈನ್ ಅವರಿಂದ ಹಿಡ್ಕೊಂಡು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸಪರೇಟ್ ಆಗಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಲೈನ್ಗಳನ್ನ ಬರೆಸಿ ಸೊ ಆ ಲೈನ್ಗೆ ಬಂದು ಅವರೇ ಹಾಡುವಂತದ್ದು ಈ ಒಂದು ಸಾಂಗಿನ ವಿಶೇಷ. 5 ಸಾಂಗ್ನಲ್ಲಿ ಈ ಥರದೊಂದು ಸಾಂಗ್ ಅನ್ನ ಮಾಡಬೇಕು ಅಂತ ಈ ಥರದ ಒಂದು ಇಷ್ಟು ಹೊಸತನಗಳನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಇದು. ನಾನು ಖಂಡಿತವಾಗಿ ನಾನು ಮತ್ತೆ ಒಂದು ಸುಮಾರು ಈ ಥರದ ಸಂದರ್ಭದಲ್ಲಿ ನಾನು ಸಿಗ್ತಾನೆ ಇರ್ತೀನಿ. ನಾನು ಈಗ ಬಿಟ್ಟರೆ ಇನ್ನೊಂದು 2 ಅವರ್ ಮಾತಾಡ್ಬಿಡ್ತೀನಿ. ನಾನು ಮಾತಾಡೋದು ತುಂಬಾ ಜನ ಹೊಸಬಿಟ್ಟು ಬಂದಿದ್ದಾರೆ, ಖಂಡಿತ ಅವರು ಒಂದು ಮಾತು ಹೇಳೋದಕ್ಕೆ ಫಸ್ಟ್ ಆ ಕಡೆಯಿಂದಾನೆ ಕೊಟ್ಕೊಂಡು. ಕಾರಣ ಏನು ಅಂತಂದ್ರೆ, ಯಾಕೆ ಈ ಹಂತಕ್ಕೆ ನಾನು ಪ್ರೆಸ್ ಮೀಟ್ ಇಟ್ಕೊಳ್ಳುವಂತ ಕಾರಣ ಏನು ಅಂತಂದ್ರೆ, ನಾನು ಫಸ್ಟ್ ಟೈಮ್ ಪ್ರೊಡಕ್ಷನ್ ಆಗಿದ್ರಿಂದ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಸಮಯ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ನನ್ನ ಪಕ್ಕದಲ್ಲೇ ಇದ್ದಂತ ಡಿಪಾರ್ಟ್ಮೆಂಟ್ಗಳು, ಇವತ್ತು ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಇನ್ನೊಂದು ರೀರೆಕಾರ್ಡಿಂಗ್ ಆಗಿರ್ಬೋದು, ಇಂತಿಂತ ಡಿಪಾರ್ಟ್ಮೆಂಟ್ಗಳಿಗೆ ಇಷ್ಟೇ ಕೆಲಸ ಇಡ್ಸುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಅಕಸ್ಮಾತ್ ಇದನ್ನ ಎಲ್ಲೋ ಫಸ್ಟ್ ಇಂದ ಬೇಗ ಓಪನ್ ಮಾಡಿ ಆಮೇಲೆ ಜಾಸ್ತಿ ಸಮಯ ಹಿಡ್ಕೊಂಡು ಹಂಗೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿಂದ ಸಿನಿಮಾ ನನಗೆ ಏನು ಗೊತ್ತು ಪೋಸ್ಟ್ ಪ್ರೊಡಕ್ಷನ್ಗೆ ಎಷ್ಟು ಸಮಯ ಬೇಕಾಗುತ್ತೆ, ಅಲ್ಲಾದ್ಮೇಲೆ ಒಂದು ಒಳ್ಳೆ ದಿವಸ ನೋಡಿ ರಿಲೀಸ್ ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಕರೆಕ್ಟ್ ಆಗಿ ಇವತ್ತಿಂದ ಪ್ರೆಸ್ ಮುಂದೆ ಬರುವಂತ ಒಂದು ಪ್ರಯತ್ನ. ಕತೆ ವಿಶೇಷ ಅಂತಂದ್ರೆ, ಇದು ಕಾಮಿಡಿಯ ಟ್ರೀಟ್ಮೆಂಟ್ ಇದ್ರು ಕೂಡ ಒಳಗಡೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇರುವಂತದ್ದು. ಯೂಶಲಿ ಈ ಒಂದು ಕಾಂಬಿನೇಷನ್ ತುಂಬಾ ಕಾಂಟ್ರಾಸ್ಟ್ ಕಾಂಬಿನೇಷನ್. ಥ್ರಿಲ್ಲರ್ ಅಂತಿದ್ದಂಗೆ ನಿಮ್ಗೆ ಸಸ್ಪೆನ್ಸ್ ಆಗಿರ್ಬೋದು, ಸ್ವಲ್ಪ ಭಯಾನಕವಾದಂತ ಭಯ ಹುಟ್ಟಿಸುವಂತ ಕೆಲವು ಸನ್ನಿವೇಶಗಳಾಗಿರ್ಬೋದು, ಅದರ ಮಿಶ್ರಣ ಜೊತೆಲಿದೆ, ಈ ಕಾಂಬಿನೇಷನ್ ಕಾಮಿಡಿಯ ಮಿಶ್ರಣ ಇದೆಯಲ್ಲ, ಅದು ಈ ಕಥೆಯ ವಿಶೇಷ. ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರು ಅದನ್ನ ಇದು ಮಾಡಿದ್ದಾರೆ, ತುಂಬಾ ಖುಷಿಯಾಯಿತು. ನನಗೆ ಫಸ್ಟ್ ಟೈಮ್ ಈ ಕಾಂಬಿನೇಷನ್ ಇದೆ, ಥ್ರಿಲ್ಲರ್ ಕಾಮಿಡಿ ಅಂತ ಅನ್ನೋ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅದು ನನಗೆ ಫಸ್ಟ್ ಮನಸ್ಸಿಗೆ ಹೇಳಿದು ಈ ಸಿನಿಮಾನ ನಿರ್ಮಾಣ ಮಾಡಲಿಕ್ಕೆ ಫಸ್ಟ್ ಕಾರಣ ಆಗಿತ್ತು. ಅಟೆನ್ಷನ್ ಗ್ರಾಫರ್ ನನಗೆ ಈ ಡಿಸೈನ್ ಮಾಡೋದಕ್ಕೆ ಹೊರಟಾಗ ಆ ತರುಣ ಆಕ್ಚುಲಿ ಈ ಸಿನಿಮಾದ ಬೆನ್ನೆಲುಬು ಅಂತ ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅವಾಗಿಂದ ಒಂದು ಕ್ಯಾರೆಕ್ಟರ್ನ ಸಸ್ಪೆನ್ಸ್ ಆಗಿ ಇಟ್ಕೊಂಡು ಬಂದಿದ್ದೆ. ಬಾರಪ್ಪ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದಿದ್ದಾಗಿರ್ಬೋದು, ಇದನ್ನ ಡಿಸೈನ್ ಮಾಡಿರೋದಾಗಿರ್ಬೋದು, ಇವತ್ತು ಸಾಂಗ್ ನಡೀತಾ ಇರೋದಾಗಿರ್ಬೋದು, ಅಥವಾ ಈ ಸಿಚುವೇಶನ್ ಆಗಿರ್ಬೋದು, ಈ ಒಂದು ಸಿನಿಮಾ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಗಿರ್ಬೋದು ನನ್ನ ಗೆಳೆಯ ತರುಣ್ ಸುಧೀರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಇವತ್ತು ಈ ಸಿನಿಮಾ ಮಾಡೋದಕ್ಕೆ ನಾನು ಪ್ರೊಡ್ಯೂಸ್ ಮಾಡಬಲ್ಲೇ ಅಂತ ಅನ್ನೋ ಅಂತ ಒಂದು ನಂಬಿಕೆನೆ ನನಗಿಲ್ದಂತ ಒಂದು ಸಮಯದಲ್ಲಿ
ಕಥೆಗಳಿಗೆ ಒಂದು ಒತ್ತು ಸಿಕ್ಕಂಗೆ ಆಗುತ್ತೆ. ನಮ್ಮಂಥವ್ರು ನಮ್ಮಂತ ಆಲೋಚನೆ ಮಾಡುವಂಥವ್ರು ಇಂಥ ಕಥೆಗಳನ್ನ ಮಾಡಬೇಕು ಅಂತ ಫಸ್ಟ್ ನನ್ನ ಹುಟ್ಟುಂಬಿಸಿ ಈ ಸಿನಿಮಾನ ಈ ಹಂತಕ್ಕೆ ತರಲಿಕ್ಕೆ ಮುಖ್ಯ ಕಾರಣಕರ್ತನಾದವನು. ಏನಕ್ಕೆ ಹೇಳಿದೆ ಅಂತಂದ್ರೆ, ಈ ಡಿಸೈನ್ ಮಾಡೋದು ಕೊಟ್ಟಾಗ ಬೈಕಲ್ಲಿ ಹೋಗ್ತಾ ಇದ್ದವನು ಕ್ಯಾಮ್ರಾ ನನ್ಗೆ ಚೆನ್ನಾಗಿ ನೆನಪಿದೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನನಗೇನು ಒಂದು ಸ್ವಲ್ಪ ಒಂಚೂರು ವೇರ್ ಆಗಿರೋವಂಥದ್ದು ಏನೋ ಒಂದು ಐಡಿಯಾ ಬಂದಿದೆ, ನನಗೆ ಹೇಳ್ತೀನಿ ನೀನು ಕಮ್ಮಿದೆಯಾ ಇದನ್ನು ಹಾಕೋದಕ್ಕೆ. ನನಗೇನು ಒಂದು ಅಂತೀನಿ, ನಾನು ಒಂದು ಐಡಿಯಾ ಒಂದು ಕಾನ್ಸೆಪ್ಟ್ ಕೊಡ್ತೀನಿ, ನಿನಗೆ ದಮ್ಮಿದೆಯಾ ಸರಿ, ನೀ ಏನಪ್ಪ ಏನು ಪರವಾಗಿಲ್ಲ, 3D ಅಂತ ಮಾಡ್ತೀನಿ ನಾನು. 3D ಸಿನಿಮಾ ಅಲ್ಲ ನಂತ ಆ್ಯಕ್ಚುಲಿ, 3D ಅಂತ ಮಾಡ್ತೀನಿ. ಅದು ಹೆಂಗೆ ಕನ್ವಿನ್ಸ್ ಮಾಡೋದು, 3D ಅಂದರೆ 3D, 3Dಗಳ ವಿಶೇಷ ಒಂದು ತಗಲ್ಬಾಜಿ ದೌರಾಜ ದಬಾಕೋರು ಮಾಡಲಾ ಇದನ್ನು ಮಾಡು, ಆದರೆ ಇನ್ನೊಂದ್ಸಲ ಇದನ್ನ ಒಂದೇ ಆಡಲ್ಲೇ ಅದು ಕನ್ವಿನ್ಸ್ ಆಗಿರ್ಬೇಕು, ಇಲ್ಲಾಂದ್ರೆ ಇನ್ನೊಂದು ಮುಂದಿನ ಇದರಲ್ಲಿ ಕಾದು ನೋಡಿ ಅಥವಾ ರಿಲೀಸ್ ಆದ್ಮೇಲೆ ನೋಡಿ ಅಂತ ಅನ್ನೋದು ಈ ಥರದೆಲ್ಲ ಮಾಡಕ್ಕೆ ಹೋಗ್ಬೇಡ. ಉಲ್ಟಾ ಹೊಡೆದ್ರೆ ಹೊಡಿಯುತ್ತೆ, ಒಂದು ಕೆಲಸ ಮಾಡು, ಚಿಕ್ಕದಾಗ ಹಾಕ್ತೀಯೋ ದೊಡ್ಡದಾಗ ಹಾಕ್ತೀಯೋ ಅದೇ ಆಡಲ್ಲೇ ಮುಗಿದೋ ಬಿಡಲಿ ಅದು ಅಂತ ಅದನ್ನು ಕ್ಲೀನಾಗಿ ನೋಡಿದ್ರೆ ಅಲ್ಲೇ ನಾವು ಹಾಕಿದ್ದೀವಿ ದುಬಾಕೋರು ಡೌರಾಜ ಇದು ಅಂತ ಇದು ಈ ಸಿನಿಮಾದಲ್ಲಿ. ಆಮೇಲೆ ಇದನ್ನ ಬರೀ ಒಂದು ಗಿಮಿಕ್ಗೋಸ್ಕರ ಇಟ್ಕೊಂಡಂಥದ್ದಲ್ಲ, ನಿಜವಾಗ್ಲೂ ಇದು ಈ ಸಿನಿಮಾ ಹೀರೋ ಇದೇ ಇದ್ರದ್ದು, ಒಬ್ಬ ಆಕ್ಟರ್ ಆಗಿದ್ದನ್ನು ಹೇಳ್ತಾ ಇದ್ದೀನಿ, ಪ್ರೊಡ್ಯೂಸರ್ ಆಗಿರ್ತೀನಿ. ನಾಯಕ ನಟರು ಮೊದಲನೇದಾಗಿ ನನಗೆ ಕರೆದು ಪಾತ್ರ ಕೊಟ್ಟಂತಹ ನಿರ್ಮಾಪಕರು ಹಾಗೂ ನಾಯಕ ನಟರಾದಂತಹ ಶರಣ್ ಸರ್ಗೆ ಧನ್ಯವಾದ. ಈ ಚಿತ್ರದಲ್ಲಿ ಪಾತ್ರನ ಅದು ಎಷ್ಟು ರೂಪ ಕೊಡಬಹುದು ಅಂತ ಹೇಳಿ ತುಂಬಾ ನೀಟಾಗಿ ನಮ್ಮ ನಿರ್ದೇಶಕರು ಶ್ರೀನಾಥ್ ಸರ್ ಮಾಡ್ಕೊಂಡು ಬಂದಿದ್ದಾರೆ. ಕಥೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ಅವರು ಏನೋ ಫಸ್ಟ್ ದಿನ ನೋಡಿದ್ಮೇಲೆ ಮ್ಯಾನೇಜರ್ ಚೇಂಜ್ ಮಾಡಿದ್ರು, ಈ ತರ ಮಾಡಿ ಚೆನ್ನಾಗಿರುತ್ತೆ ಅಂತ. ತುಂಬಾ ಇಮರ್ಸೆನ್ಸ್ ಇದೆ ಅವ್ರಿಗೆ, ನೋಡಕ್ ಸಜೆಂಟ್ ಕೊಟ್ಟಿದ್ದಾರೆ. ಶೂಟಿಂಗ್ ನಡೆಯುವಾಗಲೇ ಸುಮಾರು ಪದಗಳನ್ನ ಅವರು ಡೈಲಾಗ್ಸ್ ನಲ್ಲಿ ಹೇಳ್ಕೊಟ್ಟು ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ, ಅವರಿಗೆ ಧನ್ಯವಾದ. ಸಂತೋಷದಿಂದ ನಮ್ಗೆ ಯಾವುದೇ ತೊಂದರೆ ಇಲ್ದಂಗೆ ಶೂಟಿಂಗ್ ಮಾಡಿಸಿದ್ದಾರೆ ನಮ್ಮ ನಿರ್ಮಾಪಕರು. ಈ ಕಥೆ ಎಲ್ರಿಗೂ ಇಷ್ಟ ಆಗಿ ಜನ ನಮ್ಮನ್ನು ಅರಸಿದ್ರೆ ನಮ್ಗೆ ಅಷ್ಟೇ ಸಂತೋಷ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಿತ್ರದ ಬಗ್ಗೆ ನಾವೆಲ್ಲರೂ ಇಲ್ಲಿ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ಸಂತೋಷ ಅಂತ ಹೇಳಿದ್ರೆ, ಯುವಕರು ಅದರಲ್ಲೂ ಸರಿ ಈ ಚಿತ್ರವನ್ನು ಮಾಡ್ತಕ್ಕಂಥದ್ದಿದೆಯಲ್ಲ, ಇದನ್ನ ನಾವು ತುಂಬಾ ಸಂತೋಷದಿಂದ ನಮ್ಮ ಚಿತ್ರರಂಗದಲ್ಲಿ ನಾವು ಸ್ವಾಗತಿಸ್ತಕ್ಕಂತ ವಿಚಾರ. ನಾಯಕ ನಟನಾಗಿ ಶರಣ್ ಇವತ್ತು ಅಭಿನಯಿಸ್ತಾ ಇರ್ತಕ್ಕಂಥದ್ದು ಕೂಡ ತುಂಬಾ ಸಂತೋಷದ ವಿಷಯ. ಈ ಚಿತ್ರಕಥೆಯ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ನಿರ್ದೇಶಕರು ಹೇಳ್ತಾರೆ. ಯಾಕಂದ್ರೆ ಒಟ್ಟಾರೆ ಎಲ್ಲ ಚಿತ್ರದ ಸಂಪೂರ್ಣ ನನಗೆ ಗೊತ್ತಿರೋದಿಲ್ಲ. ಈ ಚಿತ್ರದಲ್ಲಿ ತಾಯಿಯ ಪಾತ್ರವನ್ನ ಅಭಿನಯಿಸಿದ್ದೀನಿ. ಪಾತ್ರದ ಒಟ್ಟಾರೆಯ ರೂಪ ಮಧ್ಯಮ ವರ್ಗದ, ಮಗನ ಬಗ್ಗೆ ಪ್ರೀತಿ ಇರ್ತಕ್ಕಂಥ, ಪ್ರೀತಿಯೊಂದಿಗೆ ಒಂದಿಷ್ಟು ಸಿಡುಕುತನ ಇರುವಂತಹ ಮತ್ತು ಆತನ ಅಭ್ಯುದಯದ ಬಗ್ಗೆ ಕಾಳಜಿ ಇರತಕ್ಕಂತಹ ತಾಯಿಯಾಗಿ ಪಾತ್ರವನ್ನು ಅಭಿನಯಿಸಿದೆ. ಅದರಲ್ಲಿ ತಾಯಿಯ ಪಾತ್ರದ ಜೊತೆಯಲ್ಲಿ ಒಂದಿಷ್ಟು ಹಾಸ್ಯವನ್ನು ಮಿಶ್ರಣ ಮಾಡಿದೆ. ಇಲ್ಲೆಲ್ಲೂ ಕೂಡ ಅಳುವ ತಾಯಿಯಾಗಿ ಇಲ್ಲ, ಅಳಿಸುವ ತಾಯಿಯಾಗಿ ಇಲ್ಲ. ಇದಂತೂ ಬಹಳ ಮುಖ್ಯವಾದದ್ದು, ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾಯಿ ಅಂದ ತಕ್ಷಣ ತುಂಬಾ ಭಾವನಾತ್ಮಕ ಪಾತ್ರಗಳು ಈ ರೀತಿ ಇರುತ್ತೆ. ಇದರಲ್ಲಿ ಭಾವನೆಗಳಿದೆ, ಭಾವನೆಗಳು ಸತ್ತಿಲ್ಲ, ಆದ್ರೆ ಆ ಭಾವನೆಗಳನ್ನೇ ಹಾಸ್ಯದ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು. ಪಾತ್ರವ ಚೆನ್ನಾಗಿದೆ. ನನಗೆ ಈ ತರುಣರು ಶರಣ ಮತ್ತು ತರುಣ ಮತ್ತು ಈ ತಬಲ ಈ ಥರ ಎಲ್ಲ ತರುಣರು ಸೇರಿಕೊಂಡು ಒಂದು ಉತ್ತಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು ನಾನು ನಂಬುತ್ತೀನಿ. ಯಾಕಂದರೆ ಶ್ರಮ ವಹಿಸಿದ್ದಾರೆ, ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅದರಿಂದ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾಗಿದೆ. ನಿಮ್ಮೆಲ್ಲರ ಸಹಾಯ ಸಹಕಾರ
ಮತ್ತು ಈ ರೀತಿಯ ಪ್ರಯತ್ನವನ್ನು ಮಾಡ್ತಕ್ಕಂತಹ ಯುವಕರು ಮತ್ತೆ ನಿರಾಶೆ ಆಗದೆ ಮುಂದಿನ ಪ್ರಯತ್ನಗಳಿಗೆ ಚೈತನ್ಯ ಸಿಗಬೇಕು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೆಂಬಲ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಧನೆಯನ್ನ ಮಾಡಬಲ್ಲರು ಅಂತಕ್ಕಂಥ ವಿಶ್ವಾಸ ನನ್ನ ஒரு பத்து நிமிஷம் பேசுறதுக்கு அப்புறம் என்ன பேசுறதுன்னு தெரியல ரொம்ப ட்ரையா உட்கார்ந்து போது அது தனுஷ் சரசர் ஏதாவது கதசு கச காமெடி பண்ணிட்டு இந்த நாட்டு வரும் கேட்டவுடனே சரண் சார் போனாங்க சரண் சார் வந்து அடுத்து ரொம்ப உடனே கனெக்ட் பண்ணாங்க இப்படி டென் டேஸ்ல டைலாக் எழுதி பிடிச்சிட்டு சரண் சார் ஃபேமிலியோட உட்காந்துட்டாரு அவருக்கு அப்புறம் அப்புறம் அந்த ஆர்டிஸ்ட் எல்லாமே எந்த விதமான இதுதான் பார்க்கலாம் என்ன நல்லா பண்ணுவாங்க எல்லாம் இன்ட்ரெஸ்ட் மேடம் வந்து மைசூர் வச்சு ஷூட்டிங் வாய்ஸ் கிடச்சி ரொம்ப இம்ப்ரெஸ் ஆனாங்க ரங்கநாரன் சார் கோவிந்தா சார் எல்லாமே நல்லா பண்ணுவாங்க ದುಡ್ಡಿನ ಸಮಸ್ಯೆ ಒಂದು ಯಾಕಂತಂದ್ರೆ ಇದು ಒಂದು ಎರಡು ರೂಪಾಯಿ ಆಗಲಾರದಂತ ವಿಚಾರ ಯಾಕಂದ್ರೆ ನನಗೆ ಇದುವರೆಗೂ ಗೊತ್ತಿದ್ದು ಬೆಳಿಗ್ಗೆ ಬಂದ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡಿದ್ನ ಸಾಯಂಕಾಲ ಕನ್ವಿನ್ಸ್ ಇಸ್ಕೊಂಡು ಹೋದ್ನ ಅಷ್ಟೇ ಇದು ಕನ್ವಿನ್ಸ್ ಕೊಡುವಂತ ಪರಿಸ್ಥಿತಿ ಬಂದಾಗ ಇದು ಬರೀ ಕನ್ವಿನ್ಸ್ ಮಾತ್ರ ಅಲ್ಲ ಕನ್ವಿನ್ಸ್ ಮಾಡಿ ಕನ್ವಿನಿಯನ್ಸ್ ಕೊಡಬೇಕು ಅಂತ ಸನ್ನಿವೇಶಗಳು. ಆಕ್ಚುಲಿ ಒಂದು ಸಿನಿಮಾ ನಿರ್ಮಾಣ ಅಂತಿದ್ದಂಗೆ ಅದು ತುಂಬ ದೊಡ್ಡ ಲೋ ಇದ್ದಂತ ಒಂದು ಲೋಕ ನನಗೆ ಆಕ್ಚುಲಿ. ಸೊ ಹೀಗಾಗಿ ನಾನು ಆವಾಗಲೇ ಹೇಳಿದೆ ನನ್ನ ಸಮಮನಸ್ಕರು ನನ್ನ ಜೊತೆಲಿ ಇಬ್ಬರು ಅಂತ ಅಂದ್ಬಿಟ್ಟು ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆಲಿ ನನ್ನ ಈ ಸಿನಿಮಾ ಒಂದು ಸಹ ನಿರ್ಮಾಣದೊಂದಿಗೆ ಆಗ್ತಾ ಇರುವಂತ ಸಿನಿಮಾ ತಮ್ಮೆಲ್ಲರಿಗೂ ಗೊತ್ತು ಅಟ್ಲಾಂಟಾ ನಾಗೇಂದ್ರ ಅಂತ ಅನ್ನೋಂಥವ್ರು ಈ ಸಿನಿಮಾದ ನನ್ನ ಜೊತೆಯಲ್ಲಿ ಪಾರ್ಟ್ನರ್ ಆಗಿರ್ತಾರೆ. ಯಾಕಂತಂದ್ರೆ ಈ ತರದ ಒಂದು ಪ್ರಯತ್ನಕ್ಕೆ ಎಸ್ ಅಂತನ್ನುವಂತ ಒಂದು ಗುಂಡಿಗೆ ಇದೆ ಆಕ್ಚುಲಿ. ಯಾಕಂತಂದ್ರೆ ಇದು ನನ್ನ ಮೊದಲನೇ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಂತ ಸಿನಿಮಾ ಆಗಿದ್ರಿಂದ ಇಲ್ಲಿ ನನಗೆ ಆದಂತ ಒಂದು ಮಾರುಕಟ್ಟೆ ಇಲ್ಲ ಆಕ್ಚುಲಿ. ಏನು ಮಾರುಕಟ್ಟೆ ಇದೆಯೋ ಇಲ್ಲೋ ಅಂತನ್ನುವಂಥದ್ದು ಆಕ್ಚುಲಿ ಈ ಸಿನಿಮಾ ನನಗೆ ಹೇಳಬೇಕಾಗ್ತದೆ ಅಥವಾ ಇದನ್ನು ಗುರುತಿಸಬೇಕಾಗ್ತದೆ. ಇಂಥ ಸಮಯದಲ್ಲಿ ನನ್ನ ಜೊತೆಯಲ್ಲಿ ನನ್ನ ನಿರ್ಮಾಣಕ್ಕೆ ನನ್ನ ಜೊತೆಯಲ್ಲಿ ಇದ್ದಂಥವ್ರು ಇರೋ ಅಂಥವ್ರು ಅಟ್ಲಾಂಟ ನಾಗೇಂದ್ರ ಅವರು ಖಂಡಿತವಾಗ್ಲಿ ಅವರು ಆಕ್ಚುಲಿ ಅವರು ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಸೊ ಹೀಗಾಗಿ ಅವರು ಈ ಒಂದು ಸಮಯದಲ್ಲಿ ಇಲ್ಲ. ಇನ್ನೊಂದು ತಿಂಗಳು ನನ್ನ ರಿಲೀಸಿನ ಸಮಯದಲ್ಲಿ ಅವರು ಬಂದು ನನ್ನ ಜೊತೆಯಲ್ಲಿ ಇರ್ತಾರೆ. ಖಂಡಿತವಾಗ್ಲೂ ಅವ್ರ ಜೊತೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಜೊತೆಯಲ್ಲಿ ಅವ್ರು ಇರ್ತಾರೆ ಅಂತ ನಂಬಿಕೆ. ಎಲ್ಲರೂ ಎಲ್ಲ ವಿಷಯ ಮಾತಾಡಾದ್ಮೇಲೆ ನನಗೇನು ಉಳಿದಿಲ್ಲ ಅಂತ ಅನ್ನಿಸ್ತದೆ. ಆದರೂ ಸೌಜನ್ಯಕ್ಕೆ ಅದು ಮಾತಾಡಬೇಕು. ಶರಣ್ ಅವರು ಹೇಳಿದಾಗೆ, ಮಾಜಿ ಅವರು ಹೇಳಿದಾಗೆ, ನಾಣಿ ಅವರು ಹೇಳಿದಾಗೆ, ಇದು ಒಂದು ಹುಟ್ಟು ತರಲೆಗಳ ಸಿನಿಮಾ ಅಂದ್ರೆ ಮಾಡಬಾರದನ್ನ ಮಾಡಕ್ಕೆ ಹೋದ್ರೆ ಆಗಬಾರದಾಗತ್ತೆ. ಇದು ಬಹುಶಃ ಬಾಟಮ್ ಲೈನ್ ಆಗ್ಬೋದೇ ನಮ್ಮ ಸಿನಿಮಾ. ಏಕೆಂದ್ರೆ ಈ ಪಾತ್ರ ಇದೆಯಲ್ಲ, ಯಾವಾಗಲೂ ಯೋಚನೆ ಮಾಡಬಾರದನ್ನೇ ಮಾಡೋದು, ನೆಟ್ಟಿಗಿರೋದನ್ನ ಯಾವುದನ್ನು ಯೋಚನೆ ಮಾಡೋದು. ಅದಕ್ಕೆ ಸಾಲದಕ್ಕೆ ಆ ತಬಲ ಟಿಂಗಿ ಚಿಕ್ಕ ಟಿಂಗಿ ಚಿಕ್ಕ ಅಂತ ಪಕ್ಕದಲ್ಲಿ ಎರಡೂ ಸೇರಿಕೊಂಡು ಏನೇನು ಅನಾಹುತಗಳು ಆಗಬಹುದು ಆದರೆ ಎಲ್ಲಾ ಅನಾಹುತಗಳನ್ನು ಮಾಡ್ತಾರೆ. ನಿರ್ದೇಶಕರ ಬಗ್ಗೆ ಆದರೆ ಅವರು ಆಗಲೇ ನೋಡಿದ ಹಾಗೆ ಬರೀ ಕೇವಲ ನಾಲ್ಕು ಮಾತು, ಶೂಟಿಂಗ್ ಎಲ್ಲೂ ಮಾತಿಲ್ಲ ದೂರದಲ್ಲಿ. ಆದರೆ ಬಹಳ ಇಷ್ಟ ಆಗಿದ್ದೇನು ಅಂದರೆ ಹೇಳಿಕೊಳ್ಳುತ್ತೆ ಅವರಿಗೆ ಈ ಕಥೆ ಮತ್ತು ಒಂದು ಸನ್ನಿವೇಶ ಪಾತ್ರ ಸಂಭಾಷಣೆ ಇಷ್ಟರ ಬಗ್ಗೆನೂ ಅವರಿಗೆ ಇರುವ ಕ್ಲಾರಿಟಿ ಇದೆ. ಅವರಿಗೆ ಕನ್ನಡ ಸಂಪೂರ್ಣವಾಗಿ ಅರ್ಥವಾಗದೇ ಹೋಗ್ಬೋದು, ಆದರೆ ಡೈಲಾಗ್ ಹೇಳುವಾಗ ಯಾವುದಾದ್ರೂ ಒಂದು ವರ್ಡ್ ಒಂದು ಶಬ್ದ ಅವರಿಗೆಲ್ಲ ಹೊಡೆದ್ರೆ ಒಂದು ನಿಮಿಷ ಅಂತ ಎಲ್ಲ ಸೊನ್ನೆ ವರ್ಡ್ ಮಾತಿಲ್ಲ ಅದೆಲ್ಲ ಬರೀ ಹೀ ಕುಡ್ ಫೀಲ್ ಅಂದ್ರೆ ದಟ್ ಈಸ್ ಬಿಯಾಂಡ್ ಲ್ಯಾಂಗ್ವೇಜ್. ಭಾಷೆಯನ್ನು ಮೀರಿದ ವಿಚಾರ ಅದು ಬಹಳ ಇಷ್ಟ. ನಾನೊಂದು ಎರಡು ಸರಿ ಅಮರ್ಸಕ್ಕೆ ಟ್ರೈ ಮಾಡಿದೆ ಸಿಗಾಕಮ್ಮ. ಒಟ್ಟು ಸಿನಿಮಾ ಇವ್ರು ಹೇಳ್ತಾರೆ, ನಾನು ಪಾರ್ಟ್ ಮಾಡಿದ್ದು ಒಂದು ನಾಲ್ಕು ದಿವಸ ಪಾರ್ಟ್ ಮಾಡಿದ್ದೆ. ಹೆಚ್ಚಿನ ಕಡೆ ನಾವು ಕನ್ಫ್ಯೂಷನ್ಸ್ ನೋಡ್ತೀವಿ, ಕ್ಲಾರಿಟಿ ಇರಲ್ಲ.
ಆ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು. ಹಂಗೂ ಯಾಮಾರ್ಸಕ್ ಟ್ರೈ ಮಾಡಿ ಕೂಡ ಸಿಗಾಕೊಂಡೆ ನೋಡೋಣ. ಯಾಕೆಂದ್ರೆ ಹಿಂದೆ ಇದಕ್ಕೆ ಪ್ಯಾರಲಲ್ ಅಂತ ಹೇಳಿ ಒಂದು ಹೇಳ್ಕೊಂಡು ಜರ್ಮನ್ ಡೈರೆಕ್ಟ್ ಮಷಿನ್ ಆಕ್ಟ್ ಮಾಡಿದ್ರು ಬ್ರಿಡ್ಜ್ ಬೆನಿಫಿಟ್ಸ್ ಅಂತ ಒಂದು ಆಡ್ತಾರೆ ಆತ ಜರ್ಮನ್. ಕನ್ನಡ ಅಂತ ಒಂದು ಭಾಷೆ ಇದೆ ಅಂತ ಗೊತ್ತಾಗಿದ್ದೆ ಆತ ಬೆಂಗಳೂರಿಗೆ ಡೈರೆಕ್ಟ್ ಮಾಡಕ್ ಬಂದಾಗ. ಇಂಗ್ಲಿಷು ಅಷ್ಟು ಸರಿ ಬರ್ತಿರ್ಲಿಲ್ಲ. ಮೊದಲನೇ ದಿವಸ ಒಂದು ಮಾತು ಹೇಳಿದ್ರು, ಯು ಕಾಂತ್ ಚೀಟ್ ಮೀ ಬೈ ಲ್ಯಾಂಗ್ವೇಜ್ ಅಂತ ಹೇಳಿ. ಅವಾಗ ಆಚೆ ಬಂದು ನಮ್ಮಲ್ಲಿ ಕಿಡಿಗೇಡಿ ನಟರಲ್ವಾ, ಐ ಹೇವ್ ಇವನಿಗೆ ಇಂಗ್ಲಿಷ ಬರಲ್ಲ ಕನ್ನಡ, ಕನ್ನಡದಲ್ಲಿ ನನಗೆ ಏನು ವಿಮರ್ಶಕ್ಕಾಗಲ್ಲ ಅಂತ. ಅದರ ವ್ಯಕ್ತಿ ಅಂದ್ರೆ ಭಾಷೆಯನ್ನು ಮೀರಿದ್ದು ಅನ್ನೋದಕ್ಕೆ ಅದನ್ನೇ ಫೀಲ್ ನೋಡಿ, ಯು ಕುಡ್ ಫೀಲ್ ಇಟ್. ನನ್ನ ಫೀಲ್ ರಾಂಗ್ ಅಂದ್ರೆ ಅವನು ಸರಿಗೆ ಮಾಡ್ತಿಲ್ಲ. ಒಂದ್ ದಿವಸ ಯಾರೋ ಒಬ್ಬ ನಟ ಅಂತ ಡೈಲಾಗ್ ಬಿಟ್ಟು, ಎರಡು ಡೈಲಾಗ್ ಬಿಟ್ಟು ಮೂರನೇ ಡೈಲಾಗ್ ಬಿಟ್ಟು ಸ್ಟಾಪ್ 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 ಯು ಮಿಸ್ ದ ಟೂ ಲೈನ್ಸ್. ಅವ್ನು ಓಡ್ ಬಂದು ಖಾಲಿ ಬಿದ್ದಿಟ್ಟ, ತಪ್ಪಾಯ್ತು ಸರ್ ಇನ್ನು ಮೇಲೆ ಮಾಡಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಆ ಮನುಷ್ಯನ ಫೀಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅವ್ರಿಗೆ ಮೋಸ ಮಾಡಕ್ ಆಗದೆ ಅಂತ. ಅಂದ್ರೆ ಅದೇ ತರ ಒಂದು ಇನ್ನೊಂದು ಅನುಭವ ಆಗಿದ್ದು, ಇವು ನೀವು ಭಾಷೆಯಲ್ಲಿ ಮೋಸ ಮಾಡಕ್ಕಾಗಲ್ಲ. ಪುಟ್ಟಪ್ಪನು ಅಳಸೋಮನು ಅಂತ ಕನ್ನಡದಲ್ಲಿ ಟೈಟ್ಲು, ಪೊಂಟಿಲ್ಲ ಅಂತೇಳಿ ಒರಿಜಿನಲ್ ನಾಟಕದ ನಿರ್ದೇಶಕ ಹಾಗಾಗಿ ಭಾಷೆಯನ್ನ ಮೀರಿದ ನಿರ್ದೇಶಕರಾದ್ರಿಂದ ತುಂಬಾನೇ ಬಹಳಷ್ಟು ಕಡೆ ತುಂಬಾ ಇಷ್ಟ ಆಗ್ತದೆ. ಆಮೇಲೆ ನಮ್ಮಲ್ಲಿ ಸೈಲೆನ್ಸ್ಗೆ ಬಹಳಷ್ಟು ಕಮ್ಮಿ ಕಡೆ ಬೆಲೆ ಕೊಡ್ತಾರೆ. ಆದರೆ ಈ ಸಿನಿಮಾದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸೈಲೆನ್ಸ್ ಇರಬೇಕು ಅಷ್ಟು ಸೈಲೆನ್ಸ್ಗೆ ಕರೆಕ್ಟ್ ಜಾಗ ಬಿಟ್ಟು ಶೂಟಿಂಗ್ ಇಲ್ಲೇ ಇಲ್ಲಿ ಸೈಲೆನ್ಸೇ ಇರಬೇಕು. ಆ ಕ್ಲಾರಿಟಿ ತುಂಬ ಇಷ್ಟ ಆಯ್ತು. ಹಾಗಾಗಿ ಒಬ್ಬ ನಟನಾಗಿ ನನಗೆ ತುಂಬ ಒಳ್ಳೆ ಅನುಭವ. ಅವ್ರಿಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಹಾಗೂ ತರುಣ್ಗೆ ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ಗೆ ಯಾವಾಗ ನನ್ನ ಮ್ಯಾನೇಜರ್ ಈ ಚಿತ್ರದ ಬಗ್ಗೆ ಹೇಳಿದ್ರು, ತುಂಬಾ ನಾರ್ಮಲಿ ಬೇರೆ ಮೂವೀಸ್ ತರ ಬರ್ತಾ ಇರತ್ತೆ, ಅದೇ ತರ ನಾನು ಮೂವಿ ಅವ್ರಿಗೆ ಮೀಟ್ ಮಾಡಿದೆ ಫುಲ್ ವ್ಯೂಗೆ. ಅಂಡ್ ನಂಗೆ ಅವಾಗ ಅವ್ರ ಸ್ಟೋರಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು. ಅಂಡ್ ನಂಗೆ ತುಂಬಾ ಖುಷಿ ಆಯ್ತು ಸ್ಟೋರಿ ಬಗ್ಗೆ ಕೇಳಿದಾಗ. ಅಂಡ್ ನನ್ಗೆ ಯಾವ ಮೂವಿ ಮೇಲೇನೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಮೂವಿ ಶುರುವಾಗಿಂತ ಮುಂಚೆ. ಅಂಡ್ ಈ ಮೂವಿ ಶುರುವಾಗೋಕ್ಕಿಂತ ಮುಂಚೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ ಟೀಮ್ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿತ್ತು. ಅಂಡ್ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿತ್ತು. ಅಂಡ್ ನನ್ನ ಕ್ಯಾರೆಕ್ಟರ್ ನನ್ನ ರೋಲ್ ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಇದು ಒಂದು ಹೋಮ್ಲಿ ರೋಲ್ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಎಲ್ಲಾ ಮೂವಿನಲ್ಲೂ ಜಾಸ್ತಿ ಜಾಸ್ತಿ ಗ್ಲಾಮರಸ್ ರೋಲ್ ಕೊಡ್ತಾ ಇದ್ರು. ಅಂಡ್ ನಂಗೆ ತುಂಬಾ ಖುಷಿ ಆಯ್ತು ಈ ರೋಲ್ ಮಾಡಿ. ಅಂಡ್ ನಾನು ಮಾಡಿರೋ ಎಲ್ಲಾ ಚಿತ್ರಗಳನ್ನ ಹೇಳಿದ್ರೆ ಇದು ನನ್ನ ಬೆಸ್ಟ್ ಮೂವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಕೊಟ್ಟಿರೋ ಮೂವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದನ್ನ ಬಿಟ್ಟರೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನನಗೊಂದು ಹೊಸ ಪ್ಲಾಟ್ಫಾರ್ಮ್ ಆಗಿ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ಗೆ ಬೇಕು. ತುಂಬಾ ಕಷ್ಟಪಟ್ಟಿದ್ದೀವಿ, ಶ್ರಮ ಪಟ್ಟಿದ್ದೀವಿ ಚಿತ್ರಕ್ಕೋಸ್ಕರ. ನನಗೆ ಈ ಚಿತ್ರದಲ್ಲಿ ಕರೆದು ಆಕ್ಟಿಂಗ್ ಕೊಟ್ಟಿದ್ದು ಶರಣ್ ಅವರು, ಡೈರೆಕ್ಟರ್ಗೆ ಥ್ಯಾಂಕ್ಸ್. ಈ ಫಿಲ್ಮಲ್ಲಿ ನಾವು ಆಕ್ಟಿಂಗೇ ಮಾಡಬೇಕಾಗಿಲ್ಲ, ಯಾಕಂದ್ರೆ ಸ್ಕ್ರಿಪ್ಟ್ ಡೈಲಾಗ್ಸ್ ಹಂಗಿತ್ತು, ಬರೀ ಅದು ಆ ಪೇಪರ್ ಇಟ್ಕೊಂಡು ಓದಿದ್ರೆ ಸಾಕು ಕಾಮಿಡಿ ಬರೋದು. ಆ ಥರ ನಾವೇನು ಆಕ್ಟಿಂಗ್ ಮಾಡಬೇಕಾಗಿರ್ಲಿಲ್ಲ, ಬರೀ ಡೈಲಾಗ್ ಓದಿದ್ರೆ ಸಾಕು ಎಲ್ರಿಗೂ ಜೋಕ್ ಕಾಮಿಡಿ ಬರುತ್ತೆ. ಅದೊಂದು ಜೋಕ್ ಪುಸ್ತಕ ಇದ್ದಂಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನನಗೆ ತುಂಬಾ ಸಂತೋಷ ಆಗ್ತಿರೋದು ಶರಣ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾವು ಚಿತ್ರರಂಗಕ್ಕೆ ಬಂದು 22-23 ವರ್ಷ ಆಯ್ತು ಅಂತಲೇ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾವು ಬಹುಶಃ ನಾಟಕ ಕಂಪನಿನ ಬಂದ್ ಮಾಡಿ ಸಿನಿಮಾನೇ ನಂಬ್ಕೊಂಡು ಬಂದಿರೋಂತ ಕುಟುಂಬ ಇದು. ಬಹುಶಃ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಿನಿಮಾನೇ ಬದುಕಿಸುತ್ತೆ ಅಂತ ನಾವು ಅನ್ಕೊಳ್ಳೇ ಇಲ್ಲ. ಅಣ್ಣ ಇವತ್ತು ನಾಯಕ ನಟನಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ತುಂಬಾ ಸಂತೋಷ ಆಗಿದೆ. ಇಡೀ ಚಿತ್ರರಂಗನ ಕುಟುಂಬ ಅಂತ ತಿಳ್ಕೊಂಡು ಬೆಳೆದಿರೋರು ನಾವು. ಅಣ್ಣನಿಗೆ ಈ ಸಿನಿಮಾ ಕುಟುಂಬ ಫೋಟೋ ಬೇಕು. ಕಲೆನ ನಂಬ್ಕೊಂಡಿರೋರು ಇದುವರೆಗೂ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಕಲೆ ನಮ್ಮನ್ನ ಕೈ ಹಿಡಿದು ಬೆಳೆಸಿದೆ. ಚಿತ್ರರಂಗ ಹಾಗೂ ಪತ್ರಿಕೋದ್ಯಮ ಇದೆಯಲ್ಲ, ಇವರೇ ನಮ್ಮನ್ನೆಲ್ಲ ಸಾಕಿ ಸಲಿಗಿದ್ದಾರೆ. ನಮ್ಮಣ್ಣ ಚಿತ್ರರಂಗದಲ್ಲಿ ಕಾಮಿಡಿಯನ್ ಆಗ ಬಂದಾಗ ಅಣ್ಣ ಇಷ್ಟು ಸಿನಿಮಾ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಬಹುಶಃ ಒಂದು 30 ಸಿನಿಮಾ ಆದ್ಮೇಲೆ
ಒಳಗೆ ಎಂಟ್ರಿ ಆದ ಒಂದ್ ಸಣ್ಣ ಪಾತ್ರದ ಮೂಲಕ, ಕರ್ಪೂರ ಗೊಂಬೆ ಚಿತ್ರದ ಮೂಲಕ. ಅಣ್ಣ ಇಷ್ಟು ದೊಡ್ಡ ನಟ ಆಗ್ತಾನೆ, ಇಷ್ಟು ಒಳ್ಳೆ ಕಾಮಿಡಿಯನ್ ಆಗ್ತಾನೆ ಅಂತ ನಾವು ಕನ್ಸು ಮನಸ್ಸಲ್ಲೂ ಕುಟುಂಬದಲ್ಲಿ ಯಾರೂ ಅನ್ಕೊಂಡಿರ್ಲಿಲ್ಲ. ಒಬ್ಬ ಕುಟುಂಬದಲ್ಲಿ ಒಬ್ಬ ಮಾತ್ರ ಕಲಾವಿದರು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಅಣ್ಣ ಈ ಮಟ್ಟಕ್ಕೆ ಯಶಸ್ಸು ಗಳಿಸಿರೋದಕ್ಕೆ ಚಿತ್ರರಂಗನೇ ಕಾರಣ. ಪತ್ರಿಕೋದ್ಯಮ ಅದರಲ್ಲಿ ದೊಡ್ಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಣ್ಣ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ, ಹೀರೋ ಆಗಿದ್ದಾನೆ ಅನ್ನೋದು ನಮ್ಗೆಲ್ರಿಗೂ ಸಂತೋಷ. ಅಣ್ಣನ ಸಿನಿಮಾಗೆ ಒಳ್ಳೇದಾಗ್ಲಿ. ಕಾಮಿಡಿ ಸಿನಿಮಾದಲ್ಲಿ ನನಗೂ ಒಂದು ಕಾಮಿಡಿ ರೋಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಣ್ಣ ತುಂಬಾ ಸೀರಿಯಸ್ ರೋಲ್ ಕೊಟ್ಬಿಟ್ಟಿದ ನನ್ಗೆ. ಚಿನ್ನು ಹೇಳ್ತಾ ಇದ್ದ ಕಾಮಿಡಿ ಸಿನಿಮಾದಲ್ಲಿ ಫುಲ್ ನಿಮ್ ಕ್ಯಾರೆಕ್ಟರ್ ಸೀರಿಯಸ್ ಆಗಿದೆ, ಬಹುಶಃ ಕತ್ರಿ ಹಾಕ್ತಾನೋ ಇಲ್ವೋ ಗೊತ್ತಿಲ್ಲ ನಿಮ್ ಸೀನ್ಗೆ ಅಂತಿದ್ರು. ಅಂತ ಕ್ಯಾರೆಕ್ಟರ್ ಅಳಿಸಿಲ್ವಂತೆ ಥ್ಯಾಂಕ್ಸ್ ಹೇಳಿದ್ರು. ಅಲ್ಲ ಅಳೋ ತರನೇ ಇದೆ, ಜನ ಹತ್ಬಿಡ್ತಾರ ಅಂತ. ನನ್ ಸೀರಿಯಸ್ ಆಗಿದೆಯಲ್ಲ ರೋಲು. ಹಂಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಲ್ರು ಹೇಳ್ತಿದ್ದಾರೆ. ಅಣ್ಣನ್ಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ಲರೂ ಆಶೀರ್ವಾದ ಅಣ್ಣನ ಮೇಲೆ ಇರ್ಲಿ, ಕುಟುಂಬದ ಮೇಲೆ ಇರ್ಲಿ ಅಂತ ಕೇಳ್ತೀನಿ. ಸಿದ್ಲಿಂಗ್ ಅಣ್ಣ ಅವ್ರ ಜೊತೆಯಲ್ಲಿ ಪ್ರೇಮ 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 ಅಂತ ಸಿನಿಮಾದಲ್ಲಿ ಮೊದಲನೇ ಸಲ ನಿಮ್ಮನ್ನ ಭೇಟಿ ಮಾಡಿದ್ದು ಒಬ್ಬ ಕಲಾವಿದನಾಗಿ, ಅದು ನನ್ನ ಮೊದಲನೇ ಸಿನಿಮಾ ಆಗಿತ್ತು. ಅವತ್ತೊಂದು ಹಾಡು ಆಡಿದ್ದೆ ನಾನು, ಆಕ್ಚುಲಿ ನಿಮ್ ನೆನಪಿಗೆ ಹೋಗುದಿಲ್ಲ. ಬಾದಾಮಿ ಹೌಸ್ ಅನ್ನೋ ಒಂದು ಸಭಾಂಗಣದಲ್ಲಿ ಫಸ್ಟ್ ಟೈಮ್ ನನಗೆ ಅವರು ನನ್ನ ಪ್ರಸ್ಮಿತ್ ಅಂತ ಅನ್ನೋಂಥದ್ದು ಫಸ್ಟ್ ಟೈಮ್ ನೋಡಿದ್ದು ಲೈಫಲ್ಲಿ. ಒಬ್ಬ ಹಾಸ್ಯ ಕಲಾವಿದನಾಗಿ ಅವರು ನನ್ನನ್ನು ಪರ್ಚೇಸ್ ಕೊಟ್ಟಂಥವ್ರು. ಇವತ್ತು ನಿರ್ಮಾಣದ ಮೊದಲನೇ ಪ್ರಯತ್ನ ಇದು. ಇವತ್ತು ಕೂಡ ನಿಮ್ಮ ನೋಡ್ತಾ ಇರೋಂಥದ್ದು ನನ್ನ ಆವತ್ತಿನ ದಿವಸದ ಅನುಭವ. ಇವತ್ತು ನಾನು ಖಂಡಿತವಾಗ್ಲೂ ನನಗೆ ನನ್ನ ಮನಸ್ಸಿಗೆ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನ ಜೊತೆಯಲ್ಲಿ ಇದೇ ಥರ ನನ್ನ ಈ ಸಿನಿಮಾ ಮುಗಿಯೋ ತನಕ ಮತ್ತು ಮುಂದೆ ಹಲವಾರು ಇದೇ ಥರದ ಪ್ರಯತ್ನಗಳಲ್ಲಿ ನನ್ನ ಜೊತೆಯಲ್ಲಿ ಇರ್ತೀರಾ ಅಂತ ಅನ್ನೋ ಒಂದು ಸಂಪೂರ್ಣವಾದ ನಂಬಿಕೆ, ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದೀರಾ ಅಂತ ಅನ್ನೋ ನಂಬಿಕೆನೆ ಇವತ್ತು ನಿಜಕ್ಕೂ ಈ ಸಿನಿಮಾ ಈ ತರದ ಒಂದು ನಿರ್ಮಾಣಕ್ಕೆ ಕೈ ಹಾಕುವಂತ ಒಂದು ಧೈರ್ಯ ನಾನು ಮಾಡಿದ್ದು. ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದೆ ಎಲ್ಲ ಈ ತರದ ಒಂದು ಸಂದರ್ಭಗಳು ಸಿಗುವಂತ ಒಂದು ಪ್ರಯತ್ನ ನಾನು ಕಾಣ್ ಮಾಡ್ತೀನಿ. ಖಂಡಿತವಾಗ್ಲೂ ಸಿಗೋಣ. ಥ್ಯಾಂಕ್ ಯು. ಊಟ ಮಾಡೋಣ. ಥ್ಯಾಂಕ್ ಯು. ಸೆಂಟರ್ ಬನ್ನಿ ಈಗ. ಹಿಂದಕ್ಕೆ ಸ್ಮೈಲಿಂಗ್ ಅಲ್ಲಿ